ಲೋಕಾಯುಕ್ತ ನೋಟಿಸ್ ಹಿನ್ನೆಲೆಯಲ್ಲಿ ಸಿ ಎಂಗೆ ಸಂಕಷ್ಟ ಎದುರಾಗಿದೆ ನಾಳೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಬೇಕು ಮುಖ್ಯಮಂತ್ರಿಗಳು ಲೋಕಾಯುಕ್ತ ವಿಚಾರಣೆ ಹಿನ್ನೆಲೆಯಲ್ಲಿ ಸಿ ಎಮ್ಗೆ ಒಂದು ಕಡೆ ಮುಜುಗರ ಅವರೆಷ್ಟೇ ಧೈರ್ಯವಾಗಿ ತೋರಿಸ್ಕೊಳ್ಳಿ ಎಷ್ಟೇ ಧೈರ್ಯವಾಗಿ ಆನ್ಸರ್ ಮಾಡ್ತಾ ಇದ್ದರೂ ಕೂಡ ಒಂದು ಮುಜುಗರ ಅಂತೂ ಆಗೇ ಆಗುತ್ತೆ ಅದು ಕಾರಣ ಹಾಲಿ ಸಿ ಎಂ ಅವರು ಇಂಥ ಒಂದು ವಿಚಾರಣೆಗೆ ಒಳಪಡ್ತಾ ಇದ್ದಾರೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳಿಂದ ಮತ್ತೆ ಮುಡಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂಥೇಳಿ ವಿಪಕ್ಷಗಳು ಕೂಡ ನಿರ್ಧಾರವನ್ನು ಮಾಡಿವೆ ಇನ್ನೂ ಜೋರಾಗಿದ್ದು ನಾವು ಪ್ರತಿಭಟನೆ ಮಾಡಬೇಕು ಇನ್ನೂ ಜನಗಳಿಗೆ ಮುಟ್ಟಿಸಬೇಕು ಅಂಥೇಳಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಹೋರಾಟ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಹೊತ್ತಿನಲ್ಲಿಯೇ ಇದ್ರ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕು ಅಂಥೇಳಿ ಬಿ ಜೆ ಪಿ ಪ್ಲಾನ್ ಕೂಡ ಮಾಡಿಕೊಂಡಿದೆ ಈಗ ಈ ಕಡೆ ನಾಳೆ ಅಲ್ಲಿ ಲೋಕಾಯುಕ್ತ ನೋಟಿಸ್ ಇದೆಯಲ್ಲ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಇದೇ ಟೈಮಲ್ಲಿ ಇದೇ ಮುಡಾ ಕೇಸು ಜನಗಳಿಗೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ ಪಬ್ಲಿಕ್ ಮೆಮೊರಿ ಯಾವಾಗಲೂ ಕೂಡ ಶಾರ್ಟ್ ಅಂತ ಹೇಳ್ತಾರೆ ಹಾಗಾಗಿ ಮತ್ತೆ ಮತ್ತೆ ನೆನಪಿಸ್ಬೇಕು ಜನಗಳಿಗೆ ಮೂಡದಲ್ಲಿ ಏನಾಗಿತ್ತು ನಿವೇಶನದ ಕಥೆ ಏನು ಯಾರು ಅರ್ಜಿ ಹಾಕಿದ್ರು ಎಷ್ಟು ನಿವೇಶನ ಇವರಿಗೆ ಬಂದಿತ್ತು ಎಂಥ ಬೆಲೆ ಬಾಳುವ ಜಾಗದಲ್ಲಿ ಇವರಿಗೆ ನಿವೇಶನ ಸಿಕ್ಕಿತ್ತು ಈ ವಿಚಾರಗಳನ್ನು ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಮತ್ತಷ್ಟು ಮನದಟ್ಟು ಮಾಡಿಸಲು ಬಿಜೆಪಿ ಜೆ ಡಿ ಎಸ್ ತೀರ್ಮಾನವನ್ನು ಮಾಡಿವೆ ಉಪಚುನಾವಣೆ ಬರ್ತಾ ಇದೆ ಹದಿಮೂರಕ್ಕೆ ವೋಟಿಂಗ್ ಆಗುತ್ತಪ್ಪ ಮತದಾನ ಹದಿಮೂರಕ್ಕೆ ಇದೆ ಇದೇ ತಿಂಗಳು ಹದಿಮೂರಕ್ಕೆ ಅಷ್ಟು ಒಳಗಾಗಿ ಎಷ್ಟು ಜಾಸ್ತಿ ಸಾಧ್ಯನೋ ಅಷ್ಟು ಜಾಸ್ತಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಪ್ರಚಾರ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತ ನೋಟಿಸಿಂದ ಸಿಎಂಗೆ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗಬಹುದು ಕೇಸಲ್ಲಿ ಏನೋ ಬೆಳವಣಿಗೆ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಆದರೆ ನವೆಂಬರ್ ಹದಿಮೂರಕ್ಕೆ ವೋಟಿಂಗ್ ಇದೆಯಲ್ಲ ಈ ವೋಟಿಂಗ್ನ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದೇನೋ ಅಂಥ ಕೆಲಸ ಮಾಡಬೇಕು ಅಂತಲೇ ಒಂದು ಕಡೆ ಇದೀಗ ಬಿ ಜೆ ಪಿ ಜೆ ಡಿ ಎಸ್ ತಯಾರಾಗಿ ನಿಂತಿವೆ